ಶಾಸ್ತ್ರ ಮಂತ್ರ ತಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯಗೌಡ. ಶ್ರೀಯುತ ಲಕ್ಷ್ಮೀ ಶ್ರೀನಿವಾಸ್ ಗುರೂಜಿ ಅವರು ಮೂಲತಃ ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ನಂತರ ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಎಸ್ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡಿ ಜೊತೆಯಲ್ಲಿಯೇ ಸುಮಾರು 36 ವರ್ಷಗಳಿಂದ ಮುದ್ರಾ ಮಂತ್ರ ತಂತ್ರಗಳ ಮೇಲೆ ವೈಜ್ಞಾನಿಕವಾಗಿ ಸಂಶೋಧನೆ ನಡೆಸಿ ಈಗಾಗಲೇ ಹಲವಾರು ಕಾಯಿಲೆಗಳನ್ನು ಔಷಧಿಗಳಿಲ್ಲದೆ ಸ್ವತಃ ಗುಣಪಡಿಸಿಕೊಳ್ಳುವಂತಹ ವಿಶೇಷವಾದ ವಿದ್ಯೆಯನ್ನು ನಮ್ಮೆಲ್ಲರಿಗೂ ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಭೂತ ಪ್ರೇತ ಮಾಠ ಮಂತ್ರಗಳ ಹಾಗೂ ಶತ್ರುಬಾಧೆಗಳ ನಿವಾರಣೆಯನ್ನ ಮಾಡುವಂತಹ ತಂತ್ರಗಳನ್ನ ಮತ್ತು ಮಂತ್ರಗಳನ್ನ ಸಂಶೋಧನೆ ಮಾಡಿ ಅವರ ಜ್ಞಾನವನ್ನ ಪುಸ್ತಕಗಳ ಮೂಲಕ ಮತ್ತು ಮಾಧ್ಯಮಗಳ ಮೂಲಕ ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡುತ್ತಿರುವ ಮುದ್ರರತ್ನ ಮುದ್ರಾ ಬ್ರಹ್ಮ ಮತ್ತು ಮುದ್ರಾ ಶಿರೋಮಣಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ಗುರೂಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರೂಜಿ, ಇನ್ನು ನವರಾತ್ರಿಯ 8ನೇ ದಿನ, ಇವತ್ತು ವಿಶೇಷವಾಗಿ ಯಾವ ದೇವಿ ಬಗ್ಗೆ ತಿಳಿಸ್ಕೊಡ್ತೀರಾ? ನಾವು ಈಗಾಗಲೇ ನವರಾತ್ರಿ ಪ್ರಯುಕ್ತ ದಶಮಹಾಕಾಳಿಯರು ನವದುರ್ಗಿಯರು ನಾನು ಹೇಳ್ತಾ ಇಲ್ಲ ಇಲ್ಲಿ. ನಾನು ಈ ಸಂದರ್ಭದಲ್ಲಿ ಕಳೆದ ವಾರದಿಂದ ಈ ದಶಮಹಾಕಾಳಿಯರ ಬಗ್ಗೆ 10 ಜನ ಕಾಳಿಯರ ಬಗ್ಗೆ ತಿಳಿಸಿದ್ರಿ. ಇವತ್ತು ನಾನು ತಾರಾದೇವಿ ಅನ್ನೋ ಒಂದು ಕಾಳಿ ಬಗ್ಗೆ, ಭೈರವಿ, ಕಮಲಾದೇವಿ, ಧೂಮಾವತಿ, ಭುವನೇಶ್ವರಿ, ಚಿನ್ನಮಸ್ತಾದೇವಿ, ಷೋಡಶಿ, ಮತ್ತು ಷೋಡಶಿಗೆ ತ್ರಿಪುರ ಸುಂದರಿ ಅಂತಲೂ ಕರೀತಾರೆ, ಕಾಳಿ ಬಗ್ಗೆ ನಾವು ಮಾತಾಡಿದ್ವಿ ಕಳೆದೆಲ್ಲ ಸಂಚಿಕೆಯಲ್ಲಿ. ಇವತ್ತಿನ ಸಂಚಿಕೆಯಲ್ಲಿ ತಾರಾದೇವಿ ಅಂತ ಒಂದು 10 ಜನ ಕಾಳಿ, ಈಕೆನೊಬ್ರು ಕಾಳಿ. ಹೌದು, ಈ ತಾರಾದೇವಿ ಬಹಳ ವಿಶೇಷವಾದಂಥದ್ದು. ಗೌತಮ ಬುದ್ಧ ಇದನ್ನು ಪೂಜೆ ಮಾಡ್ತಿದ್ರಂತ ಕೆಲವು ಕಡೆ ವರ್ಣನೆ ಇದೆ. ಬುದ್ಧ ಧರ್ಮದಲ್ಲೂ ಬೌದ್ಧ ಧರ್ಮದಲ್ಲೂ ಕೂಡ ಈ ತಾರಾದೇವಿಯನ್ನ ಮತ್ತೆ ಪ್ರತ್ಯಂಗಿರಾದೇವಿಯನ್ನ ಪೂಜೆ ಮಾಡ್ತಾರೆ. ಆ ಚಿತ್ರಗಳು ನೋಡಿದ್ರೆ ತಾರಾದೇವಿ ಚಿತ್ರಗಳು ಮತ್ತೆ ಪ್ರತ್ಯಂಗಿರಾದೇವಿ, ಯಾಕಂದ್ರೆ ಅವರು ಆ ಪೋಸ್ಟರ್ಸ್ ಎಲ್ಲ ಅಂಟಿಸಿ ಪೂಜೆ ಮಾಡ್ತಾರೆ. ಅವರು ಕೆಲವು ಅವರು ಬೌದ್ಧ ದೇವಾಲಯಗಳಲ್ಲಿ, ಬುದ್ಧನ ದೇವಾಲಯಗಳಲ್ಲಿ ಈ ತಾರಾದೇವಿ ಚಿತ್ರ ಇದೆ. ಮತ್ತೆ ಈ ತಾರಾತಂತ್ರಸಾರದಲ್ಲಿ, ದಶಮಹಾಕಾಳಿ ರಹಸ್ಯದಲ್ಲಿ, ರುದ್ರಯಾಮಳ ತಂತ್ರಸಾರಲ್ಲಿ, ಷೋಡಶಿ ತಂತ್ರಸಾರದಲ್ಲಿ ಈ ಷೋಡಶಿ ತಂತ್ರಸಾರದಲ್ಲೂ ತಾರಾದೇವಿಯರ ಉಲ್ಲೇಖನ ಮಾಡ್ತಾರೆ. ಹೀಗಾಗಿ ಎಲ್ಲ ತಂತ್ರಸಾರದಲ್ಲೂ ಈ ತಾರಾದೇವಿ ಬಗ್ಗೆ ಉಲ್ಲೇಖನ ಇರೋದ್ರಿಂದ ಈ ದಶಮಹಾಕಾಳಿಯನ್ನು ಕಾಳಿಯಲ್ಲಿ ತಾರಾದೇವಿ ಒಬ್ಬ ಕಾಳಿ ಅಂತ ಹೇಳ್ತಾರೆ. ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ನಾನು ತಾರಾದೇವಿ ಬಗ್ಗೆ ಚರಿತ್ರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮುದ್ರಾ ಮಂತ್ರ ತಂತ್ರ ವೈಜ್ಞಾನಿಕ ವಿಶ್ಲೇಷಣೆ ಮತ್ತು ಅದಾಗುವಂಥ ವಿಶೇಷವಾದ ಲಾಭಗಳು ಇದನ್ನೆಲ್ಲ ನಾನು ಇವತ್ತಿನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನನ್ನದೇ ಆದಂತಹ ಅನುಭವನ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಸರಿ ಗುರುಜಿ, ಹಾಗಾದ್ರೆ ಮೊದಲಿಗೆ ತಾರಾದೇವಿ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ತಾರಾದೇವಿ ನಾನು ಈಗಾಗಲೇ ಹೇಳಿದಾಗೆ 10 ಜನ ಕಾಳಿಯರು, ಈಕೆನೊಬ್ರು ಕಾಳಿ. ಈಕೆಗೆ ವಿಶೇಷವಾಗಿ ಒಂದು ಸ್ಥಾನ ಕೊಟ್ಟಿದ್ದಾರೆ. ಈ ತಾರಾದೇವಿ ಚರಿತ್ರೆ ಹೇಗೆ ಬರುತ್ತೆ ಅಂತಂದ್ರೆ, ಹಿಂದೆ ಈ ಪ್ರಹ್ಲಾದ ಇದ್ರಲ್ಲ, ಪ್ರಹ್ಲಾದ ಅಂದರೆ ಹಿರಣ್ಯಕಶಿಪುವಿನ ಮಗ. ಆ ಪ್ರಹ್ಲಾದನ ವಂಶಸ್ಥದಲ್ಲೇ ಒಬ್ಬ ತುಮಲಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಹಿರಣ್ಯಕಶಿಪು ಇವರಲ್ಲ ರಾಕ್ಷಸ ಗೋತ್ರದವರು, ರಾಕ್ಷಸ ವಂಶಸ್ಥರು ಇವರಲ್ಲ. ಅದರೊಳಗೆ ಪ್ರಹ್ಲಾದ ಹುಟ್ಟಿ ನರಸಿಂಹ ಅವತಾರನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಪ್ರಹ್ಲಾದಿಂದ ನರಸಿಂಹ ಅವತಾರ ಆಯಿತು. ಆ ಪ್ರಹ್ಲಾದನ ವಂಶಸ್ಥದಲ್ಲೇ ತುಮಲಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಬಹಳ ವಿಶೇಷವಾದಂಥ ಮಹಾವಿಷ್ಣುವಿನ ಭಕ್ತ ಅವನು, ಪ್ರಹ್ಲಾದನ ಆದ ನಂತರ. ಹೀಗೆ ಮಹಾ ವಿಷ್ಣುವಿನ ಪೂಜೆ ಮಾಡಿ ಮಾಡಿ ಬಹಳ ದೈವ ಸಂಭೂತನಾಗಿರ್ತಾನೆ. ರಾಕ್ಷಸತನ ಇದ್ದರೂ ಕೂಡ ಅವನಿಗೆ ಈ ಒಂದು ಸಾತ್ವಿಕ ಗುಣ ಇರ್ತದೆ. ಒಮ್ಮೆ ಇವನ ರಾಜ್ಯಾಡಳಿತ ನಡೆಸುವಾಗ, ತುಮಲಾಸುರ ತನ್ನ ರಾಜ್ಯವನ್ನು ನಡೆಸೋ ಸಮಯದಲ್ಲಿ ನಾರು ಇದ್ದಕ್ಕಿದ್ದಾಗ ಅವನ ಅರಮನೆಗೆ ಬಂದುಬಿಡ್ತಾರೆ. ಅವನ ದರ್ಬಾರ್ನಲ್ಲಿ ಬಂದು ರಾಜನ ಭೇಟಿ ಮಾಡ್ತಾರೆ ತುಮಲಾಸುರನ. ಆಗ ತುಮಲಾಸುರ ನಾರದ ಮಹರ್ಷಿಗಳನ್ನು ನೋಡಿ ಗೌರವದಿಂದ ಅವರ ಅತಿಥಿ ಸತ್ಕಾರ ಮಾಡಿ ಕೂರಿಸಿ ಅವರಿಗೆ ಸಕಲ ರಾಜೋಪಚಾರದಲ್ಲಿ ಅವನ ಸನ್ಮಾನ ಮಾಡ್ತಾನೆ. ಹೀಗಿದ್ದಾಗ ಹೇಳ್ತಾರೆ ನಾರದರು, ಅವನಿಗೊಂದು ಮಾತು ಹೇಳಿಬಿಡ್ತಾರೆ, ಏನಪ್ಪ ತುಮಲಾಸುರ, ನಿನ್ನ ತಾತ ಮುತ್ತಾತರಲ್ಲಿ ಎಂಥ ದೈವಶಕ್ತಿ ಇರೋವಂಥವ್ರು, ದೇವಾನ ದೇವತೆಗಳನ್ನು ಅಲ್ಲಾಡ್ಸಂಥವ್ರು, ನೀನು ಆ ಗೋತ್ರದಲ್ಲಿ ಆ ವಂಶದಲ್ಲಿ ಹುಟ್ಟಿರೋಂಥವು, ನೀನು ಇಷ್ಟೆಲ್ಲ ವಿದ್ಯೆ ಇಷ್ಟೆಲ್ಲ ಶಕ್ತಿ ಇದ್ರೂ ಕೂಡ ನಿನಗೆ ಒಂದು ವಾಕ್ ಸಿದ್ಧಿ ಇಲ್ಲ, ನಿನಗೆ ನಿನ್ನ ಮಾತಲ್ಲಿ ಒಂದು ಸಿದ್ಧಿ ಇಲ್ಲ, ಇಷ್ಟೆಲ್ಲ ಇದ್ರೆ ನಿನ್ನ ಮಾತಿನಲ್ಲಿ ವಾಕ್ ಸಿದ್ಧಿನೇ ಇಲ್ಲ ಅಂದಾಗ ಈ ರಾಜ್ಯ ಈ ಸಂಪತ್ತು ಈ ಪವರ್ ಎಲ್ಲ ಇದ್ರೆ ಏನು ಲಾಭ ಅಂದ್ಬಿಡ್ತಾರೆ, ಬೇಕು ಅಂತಲೇ ಅಂದ್ಬಿಡ್ತಾರೆ. ಹೌದಲ್ವಾ, ನನಗೆ ವಾಕ್ ಸಿದ್ಧಿನೇ ಇಲ್ಲ ಆಮೇಲೆ ಏನು ಲಾಭ ಅಂತ ಅವನು ಚಿಂತನೆ ಮಾಡೋಕ್ಕೆ ಶುರು ಮಾಡ್ತಾರೆ ಈ ತುಮಲಾಸುರ.
ಅವಾಗ ಏನ್ ಮಾಡ್ಬೇಕು ನಾರದ ಮಹರ್ಷಿಗಳು ಅಂತ ನಾರದನ್ನ ಪ್ರಶ್ನೆ ಮಾಡ್ತಾನೆ ಈ ತುಮಲಾಸುರ. ಆಗ ನಾರದ ಹೇಳ್ತಾರೆ, ನಿಮ್ಮ ರಾಕ್ಷಸರ ಗುರುಗಳು ಇದಾರಲ್ಲಪ್ಪ, ನಿಮ್ಮ ಜನಾಂಗದ ಗುರುಗಳು, ನಿಮ್ಮ ಜಾತಿ ಗುರುಗಳು ಯಾರು? ಶುಕ್ರಾಚಾರ್ಯರು. ಮೃತ್ಯು ಸಂಜೀವಿನಿ ಮಂತ್ರ ಗೊತ್ತು ಅವರಿಗೆ, ಎಲ್ಲ ಗೊತ್ತು, ಆದ್ರೆ ವಾಕ್ಸಿದ್ಧಿ ಗೊತ್ತಿಲ್ಲ. ಆ ವಾಕ್ಸಿದ್ಧಿಯನ್ನು ಹೆಂಗ್ ಪಡಿಬೇಕು ಅಂತ ನಿಮ್ಗೆ ಯಾರಿಗೂ ಹೇಳ್ಕೊಟ್ಟಿಲ್ಲ ನೋಡು. ಅದರಿಂದ ನೀವು ಅವ್ರ ಹತ್ರ ಹೋಗ್ಬಿಟ್ಟು ನಾನು ವಾಕ್ಸಿದ್ಧಿ ಭರಂಗ್ ಮಾಡಿ ಮಾತ್ನಲ್ಲೇ ಯುದ್ಧ ಮಾಡಿ ಗೆಲ್ಲಬೇಕು, ಮಾತ್ನಲ್ಲಿ ಎಲ್ಲರನ್ನು ಸೋಲಿಸುವಂತ ಶಕ್ತಿ ಕೊಡುವೆ ಅಂತ ಅದೊಂದು ಮಂತ್ರ ಉಪದೇಶ ಮಾಡಿ ಅಂತ ಕೇಳು ಹೋಗು ಅಂತ ಹೇಳ್ಬಿಡ್ತಾರೆ ನಾರದ್ರು ತುಮಲಾಸರಿಗೆ. ಸರಿ, ನಾರದ್ರು ಅಲ್ಲಿಂದ ಹೊರಟುಬಿಟ್ರು. ತುಮಲಾಸರಿಗೆ ಅದೇ ಯೋಚನೆ ಆಯ್ತು, ರಾತ್ರಿ ಎಲ್ಲ ಪೂರ್ತಿ ಹೌದಲ್ವಾ, ನಾನ್ಯಾಕೆ ಮಚ್ಚು ಲಾಂಗು ಕತ್ತಿ ಗದೆ ಇಟ್ಕೊಂಡೆಲ್ಲ ಯುದ್ಧ ಮಾಡಬೇಕು, ಮಾತ್ನಲ್ಲೇ ಯುದ್ಧ ಮಾಡಿ ಎಲ್ಲಾರನ್ನು ಸೋಲಿಸ್ಬಿಡ್ಬೇಕು ನಾನು ಅಂತ ಹೇಳಿ ಅವನೇನ್ ಮಾಡ್ತಾನೆ, ಬೆಳಗ್ಗೆ ಆದ ತಕ್ಷಣ ಗುರುಗಳ ಹತ್ರಕ್ಕೆ ಹೋಗ್ತಾನೆ. ಯಾರು? ಶುಕ್ರಾಚಾರ್ಯ ಹತ್ರ. ಶುಕ್ರಾಚಾರ್ಯ ಹತ್ರ ಹೋಗ್ಬಿಟ್ಟು ದೀರ್ಘವಾಗಿ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿಬಿಟ್ಟು, ಗುರುಗಳೇ ನನಗೆ ಎಲ್ಲ ವಿದ್ಯೆ ಕಲಿಸಿದ್ದೀರ, ಆದ್ರೆ ಒಂದು ವಿದ್ಯೆ ಕಲಿಸಿಲ್ಲ, ಏನು? ವಾಕ್ಸಿದ್ಧಿಯನ್ನು ಕಲಿಸಿ ನೀವು ಅಂತ. ವಾಕ್ಸಿದ್ಧಿಯನ್ನು ಕಲಿಸಬೇಕು ಅಂದರೆ ನೀವು ಸರಸ್ವತಿ ಮಂತ್ರ ಉಪದೇಶ ಆಗಬೇಕು ನನಗೆ ನಿಮ್ಮಿಂದ. ಅದರಿಂದ ದಯವಿಟ್ಟು ನನಗೆ ಒಂದು ಸರಸ್ವತಿ ಮಂತ್ರ ಉಪದೇಶ ಮಾಡಿ, ವಾಕ್ಸಿದ್ಧಿ ಗಳಿಸುವಂತ ಒಂದು ಮಂತ್ರವನ್ನು ಉಪದೇಶ ಮಾಡಿ ಅಂತ ಈ ತುಮಲಾಸುರ ಶುಕ್ರಾಚಾರ್ಯ ಕೇಳ್ಕೊಳ್ತಾರೆ. ಶುಕ್ರಾಚಾರ್ಯ ದಿಢೀರ್ ಆಶ್ಚರ್ಯ ಆಯ್ತು ಅವ್ರಿಗೆ, ಏನಿಪ್ಪ ಇವರು ಸರದಾಗಿ ಹಿಂಗೆ ಬಂದು ಸರಸ್ವತಿ ಮಂತ್ರ ಉಪದೇಶ ಮಾಡು ಅಂತ ಕೇಳ್ತಾ ಇದನ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ, ತುಮಲಾಸುರ ಇದು ಬಹಳ ಒಳ್ಳೇದಲ್ಲ, ನೀವು ರಾಕ್ಷಸರು ದೈತ್ಯರು, ಶಾರದಾದೇವಿ ಹುಷಾರಾಗಿರ್ಬೇಕು, ಅಕಸ್ಮಾತ್ ನೀನು ವಾಕ್ಸಿದ್ಧಿ ಪಡೆದಿದ್ದೆ ಆದ್ರೆ ನೀನ್ ಹೇಳ್ತು ಹಂಗೆ ಆಗ್ಬಿಡ್ತೀಯ, ನೀನ್ ಏನ್ ನುಡ್ದಂತೆ ಹಂಗೆ ಆಗ್ಬಿಡ್ತೀಯ, ಬೇಡ, ಬಹಳ ಡೇಂಜರ್ ಇದು, ಮರ್ತ್ ಬಿಡು, ನಿನ್ಪಾಣಿರು, ಚೆನ್ನಾಗಿರು, ನೀನ್ ಏನೇ ತೊಂದರೆ ಯಾರು ನಾನು ಇದನ್ನು ಕಾಪಾಡ್ತೀನಿ, ನೀನ್ ಸಾಯಿಸರು ಮೃತ್ಯು ಸಂಜೀವಿನಿ ಮಂತ್ರ ಹೇಳಿ ನೀನು ಬದುಕಿಸ್ತೀನಿ, ಆದ್ರಿಂದ ಇದೊಂದು ಮಂತ್ರ ಉಪದೇಶ ಬೇಡ, ನೀನು ಆರಾಮಾಗಿ ಹೋಗು ಅಂದ್ಬಿಡ್ತಾರೆ ಶುಕ್ರಾಚಾರ್ಯರು ತುಮಲಾಸರಿಗೆ. ಅವಾಗ ಇವ್ರ ಅನುಮಾನ ಬಂದ್ಬಿಡುತ್ತೆ, ಏನೀ ಗುರುಗಳು ಮಂತ್ರ ಹೇಳ್ಕೊಡಕ್ಕೆ ಯಾಕೆ ಹಿಂಗಂತಾರೆ, ಏನೋ ಇದೆ ಇವರಲ್ಲಿ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅವನೇನು ಮಾಡ್ತಾನೆ ತುಮಲಾಸುರ, ಇಲ್ಲ ಇಲ್ಲ ನಂಗೆ ಹೇಳ್ಕೊಡ್ಲೇಬೇಕು ಅಂತೇಳಿ ಹಠ ಮಾಡಿ ಗುರುಗಳ ಮೇಲೆ ಬಹಳ ಪ್ರೆಷರ್ ತರ್ತಾನೆ. ಕೊನೆಗೆ ಏನು ಮಾಡೋದು, ಆಸ್ಥಾನ ವಿದ್ವಾಂಸರು ಗುರುಗಳಾದಂಥ ಶುಕ್ರಾಚಾರ್ಯರು ಇವನಿಗೆ ಒಂದು ಸರಸ್ವತಿ ಮಂತ್ರವನ್ನು ಉಪದೇಶ ಮಾಡಿಬಿಡ್ತಾರೆ. ಆ ಉಪದೇಶ ತೊಗೊಂಡು ಇವನು ಹಗಲು ರಾತ್ರಿ ತಪಸ್ಸು ಮಾಡ್ತಾ ಕೂತ್ಕೊಳ್ತಾನೆ. ಒಂದು ವರ್ಷ ಆಯಿತು, ಎರಡು ವರ್ಷ ಆಯಿತು, ಮೂರು ವರ್ಷ ಆಯಿತು, ಜಪ ಮಾಡಿ 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 ಕೊನೆಗೆ ಸರಸ್ವತಿ ಪ್ರತ್ಯಕ್ಷ ಆಗಿಬಿಡ್ತಾಳೆ. ತುಮಲಾಸುರ ನಿನಗೇನು ವರ ಬೇಕು ಕೇಳು ಅಂದಾಗ, ನನಗೆ ವಾಕ್ಸಿದ್ಧಿ ಕೊಡು, ನಾನು ಇಡೀ ಜಗತ್ತಿನಲ್ಲಿ ನನಗೆ ಯಾರಿಂದಲೂ ಮರಣ ಬರಬಾರ್ದು, ನನ್ನ ಮಾತಿಂದಲೇ ನನಗೆ ಮರಣ ಬರಬೇಕು, ಅನ್ಯರಿಂದ ನನಗೆ ಸಾವು ಆಗಬಾರ್ದು, ಬೇರೆಯವರಿಂದ ನನಗೆ ಮರಣ ಬರಬಾರ್ದು, ನನ್ನ ಮಾತಿಂದಲೇ ನನಗೆ ಸಾವು ಬರಬೇಕು. ಆಗಿದ್ಮೇಲೆ ಈ ಜಗತ್ತಿನ ಯಾವುದೇ ಮಚ್ಚು ಲಾಂಗು ಪ್ರತಿ ಜಗತ್ತಲ್ಲಿ ಏನು ಸೃಷ್ಟಿಯಾಗಿದೆಯೋ ಅದನ್ನ ಯಾವುದು ನಂಗೆ ಮರಣ ಬರೋದು ಬೇಡ, ಮರಣ ಬರೋದಾದ್ರೆ ನನ್ನ ಮಾತಿಂದ ನನಗೆ ಮರಣ ಬರಲಿ ಅಂತ ವಾಕ್ಸಿದ್ಧಿ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡ್ಬಿಡ್ತಾರೆ. ಆಗ ಅವಳು ತಥಾಸ್ತು ಅಂತ ಹೇಳಿ ವರ ಕೊಟ್ಬಿಡ್ತಾಳೆ. ಇದಾಯ್ತು, ಸರಸ್ವತಿ ಬಂದ್ಲು, ಪ್ರತ್ಯಕ್ಷ ವರ ಕೊಟ್ಟಲು, ವರ ತುಮಲಾಸು ವರ ಸಿಕ್ತು. ನಂತರ ಏನ್ ಮಾಡ್ತಾನೆ ಇವನು, ಯುದ್ಧ ಮಾಡೋದು ಬಿಟ್ಬಿಟ್ಟು ಎಲ್ಲಾ ದೇವಾನು ದೇವತೆಗಳ ಮಾತಿನಲ್ಲೇ ಸೋಲ್ಸೋದು, ಮಾತಿನಲ್ಲೇ ಮಂಕುಮರಣ ಮಾಡ್ಬಿಡೋದು, ಮಾತಿನಲ್ಲೇ ಅವನ ಖಂಡಂ ಮಾಡೋದು ಮಾತು. ಯಾಕಂದ್ರೆ ವಾಕ್ಸಿದ್ಧಿ ಬಂತಲ್ಲ ಅವನಿಗೆ, ಸರಸ್ವತಿಯಿಂದ ವಾಕ್ಸಿದ್ಧಿ ಬಂತು. ಯಾವಾಗ ವಾಕ್ಸಿದ್ಧಿ ಆಯ್ತು ಅವನಿಗೆಲ್ಲರೂ ಅವನಿಗೆ ಸೋತೋಗ್ತಾ ಇದ್ರು, ಅಂತ ಪ್ರಚಂಡ ಆಗ್ಬಿಟ್ಟ. ಅವನಿಗೊಂದು ಖುಷಿ ಆಯ್ತು, ಯುದ್ಧ ಮಾಡಂಗಿಲ್ಲ, ಕತ್ತಿ ಹಿಡಿಯೋಂಗಿಲ್ಲ, ಆನೆ ಒಂಟೆ ಕುದುರೆ ಮೇಲೆ ಹೋಗಿ ಯುದ್ಧ ಮಾಡಂಗಿಲ್ಲ, ಸಾವಿರಾರು ಸೈನಿಕರು ಕರ್ಕೊಂಡು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ಕಾರಣ ಮಾತಿನಲ್ಲೇ ಎಲ್ಲ ರಾಜ್ಯಗಳನ್ನ ಸೋಲಿಸ್ತಾನೆ. ದೊಡ್ಡ ದೊಡ್ಡ ರಾಜರು ಎಂತಿದ್ದ ರಾಜ ಮಹಾರಾಜರೆಲ್ಲ ಸೋತೋಗ್ಬಿಡ್ತಾರೆ ಮಾತಿನಲ್ಲೇ, ಅಂತ ವಾಕ್ಸಿದ್ಧಿ ಪಡೆದಿರ್ತಾನೆ. ಹೀಗೆಲ್ಲ ಇಡೀ ಜಗತ್ತಾದ್ಯಂತ ಎಲ್ಲರನ್ನೂ ಸೋಲಿಸಿ ದೇವತೆಗಳ ಮೇಲೂ ಹೋಗಿ ಹೋರಾಟ ಮಾಡ್ತಾನೆ. ಈ ದೇವತೆಗಳು ಯಾವಾಗ ಒಂದು ದಾಸರಾಗಕ್ಕೆ ಶುರು ಮಾಡಿಬಿಟ್ರು, ಸೋತೋಗ್ಬಿಡ್ತಾರೆ, ಅವಾಗ ಎಲ್ಲ ದೇವತೆಗಳು ವಿಷ್ಣು ಹತ್ರ ಹೋಗ್ತಾರೆ, ಬ್ರಹ್ಮನ ಹತ್ರ ಹೋಗ್ತಾರೆ, ನೋಡಿಯಪ್ಪ ಈ ಸರಸ್ವತಿ ಅಂತ ಕೆಲಸ ಮಾಡಿಬಿಟ್ಟಿದ್ದಾಳೆ, ಇವನು ಎಲ್ಲರೂ ಮಾತಿನಲ್ಲಿ ಸೋಲಿಸಿ 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 ಅವ್ರ ಮನೆ ಜೀತದಾಳ ಕೆಲಸ್ತಾರೆ ಇಟ್ಕೊಂಡ್ಬಿಟ್ಟಿದ್ದಾನೆ, ಇಂದ್ರನ ವಾಚ್ಮನ್ ಆಗಿ ಇಟ್ಕೊಂಡ, ಅಗ್ನಿದೇವರ ಮನೆ ಕುಕ್ ಆಗಿಟ್ಕೊಂಡ, ವಾಯುದೇವ್ರ ಮನೆ ಫ್ಯಾನ್ ಹಾಕೋಂಗ್ ಮಾಡ್ದ, ಯಮ ಅವ್ರ ಮನೆ ಬಾಗಿಲು ನಿಂತ್ಕೊಂಡು ಕಾಯ್ತಾ ಕೂತ್ಕೋಬೇಕು, ಹಿಂಗೆ ಎಲ್ಲ ಅಷ್ಟು ದಿಕ್ಪಾಲಕರನ್ನ ಎಲ್ಲರೂ ಮಾತಿನಲ್ಲೇ ಸೋಲಿಸಿ ಇವನು ದೊಡ್ಡ ರಾಜಭಾರ ಮಾಡ್ತಿದ್ದಾನೆ, ಹೀಗಾಗಿ ನಮ್ಮ ಕತೆ ಹಿಂಗಾಗೋಗಿದೆ ಅಂಥೇಳಿ ಬ್ರಹ್ಮ ಮತ್ತು ವಿಷ್ಣು ಅಂತ ಕೇಳಿದಾಗ ಅವ್ರೇನು ಮಾಡ್ತಾರೆ, ಇದಕ್ಕಿದ್ದಾಗೆ ಧ್ಯಾನದಲ್ಲಿ ಕೂತ್ಕೊಂಡು ಬ್ರಹ್ಮ ಮತ್ತು ವಿಷ್ಣುನು ಏನಾದ್ರು ಒಂದು ಇದು ಗತಿ ಕಾಣಿಸ್ಬೇಕು ಅಂತ ಯೋಚನೆ ಮಾಡಿ ಅವರು ಶ್ರೀಚಕ್ರ ಪೂಜೆಯನ್ನು ಮಾಡಬೇಕು ಅಂತ ಮನಸ್ಸಿಗೆ ಬರುತ್ತೆ. ವಿಷ್ಣು ಶ್ರೀಚಕ್ರ ಪೂಜೆಯನ್ನು ಮಾಡ್ತಾನೆ, ಅದಕ್ಕೆ ಮುಂಚೆ ಋಷಿ ಮುನಿಗಳನ್ನು ಸೇರಿ ಸತ್ರಯಾಗ ಅಂತ ಮಾಡು, ಆ ಯಾಗ ಮಾಡೋದ್ರಿಂದ ಒಂದೊಳ್ಳೆ ಶಕ್ತಿ ಸಂಪಾದನೆ ಆಗುತ್ತೆ, ಆ ಶಕ್ತಿಯನ್ನು ಸೋಲಿಸ್ಬೋದು ಅಂತ ಹೇಳ್ತಾರೆ. ಆ ಸತ್ರಯಾಗ ಅಂತ ಒಂದು ಯಾಗ ಮಾಡೋಕ್ಕೆ ಇವರೆಲ್ಲ ಕೂತ್ಕೊಳ್ತಾರೆ, ಆ ಯಾಗದಿಂದ ಒಂದು ಶಕ್ತಿ ಉತ್ಪತ್ತಿ ಆಗುತ್ತೆ, ಆ ಉತ್ಪತ್ತಿ ಆದಂತ ಅವ್ರು ಹೇಳ್ತಾರೆ ನೀನು ಶ್ರೀಚಕ್ರವನ್ನೇ ಪೂಜೆ ಮಾಡು ಯಾಗ ನಿಲ್ಲಿಸು ಅಂತ. ಯಾವಾಗ ಈ ಸತ್ರಯಾಗವನ್ನು ನಿಲ್ಲಿಸು ಶ್ರೀಚಕ್ರವನ್ನು ಪೂಜೆ ಮಾಡು ಅಂತ ಅಂತೂ ಆಗ ಅವರು
ಶ್ರೀಚಕ್ರವನ್ನು ಪೂಜೆ ಮಾಡಿದಾಗ ಆ ಚಕ್ರದಿಂದ ಒಂದು ಶಕ್ತಿ ಉತ್ಪತ್ತಿಯಾಗುತ್ತೆ. ಆ ಉತ್ಪತ್ತಿಯಾದಂಥ ಶಕ್ತಿ ಏನು ಮಾಡುತ್ತೆ, ವಿಷ್ಣು ಹೇಳುತ್ತೆ, ನಾನು ಅವನ ತುಮಲಾಸುರನ ಸಾಯಿಸ್ತೀನಿ. ಹೇಗೆ ಅಂದರೆ ಆ ಶಕ್ತಿ ತುಮಲಾಸುರನಲ್ಲಿ ಹೋಗಿ ಒಳಗೆ ಸೇರಿಕೊಳ್ಳುತ್ತೆ. ಯಾವಾಗ ಆ ಶಕ್ತಿ ತುಮಲಾಸುರನೊಳಗೆ ಹೋಗಿ ಸೇರ್ಕೊಂಡ್ಬಿಡ್ತು, ಅವನಿಗೆ ಯುದ್ಧ ಮಾಡಲಿಕ್ಕೆ ಅವನಿಗೆ ಭಯ ಆಗೋಕ್ಕೆ ಶುರುವಾಯಿತು. ಆ ದೇವಿ ಬರ್ತಾ ಇದ್ದಂತ ಗೊತ್ತಾಯಿತು. ಆ ದೇವಿ ದರ್ಶನ ಆದ ತಕ್ಷಣ ಇವನಿಗೆ ಅರ್ಧ ಶಕ್ತಿ ಕಮ್ಮಿ ಆಯಿತು, ಮಾತಿನಲ್ಲಿ ತೊದಲು ಬಂತು, ಮಾತಿನಲ್ಲಿ ಕುಂಠಿತ ಆಯಿತು, ಮಾತಿನಲ್ಲಿ ಕಲಾಶಕ್ತಿ ಹೋಯಿತು. ಯಾವಾಗ ಅವನಿಗೆ ಧ್ವನಿಶಕ್ತಿ, ಕಲಾಶಕ್ತಿ, ಶಕ್ತಿ ಸಾಮರ್ಥ್ಯಗಳು ಮಾತಲ್ಲಿ ಕಮ್ಮಿ ಆಯಿತು, ಆ ದರ್ಶನದಿಂದಲೇ ಅವನ ಸೋಲೋದು ರೆಡಿ ಅಂತ ಗೊತ್ತಾಯಿತು. ಆಗೇನು ಮಾಡ್ತಾಳೆ, ಅವನಿಗೆ ನನ್ನ ಮಾತಿಂದಲೇ ಸಾವು ಬರಬೇಕು ಅಂತ ಕೇಳಿರ್ತಾನಲ್ಲ, ವರವನ್ನು ಪಡೆದಿರ್ತಾನೆ, ಅದಕ್ಕೆ ಅನ್ಯರಿಂದ ಅವಳು ಕೂಡ ಸಾಯಿಸೋಕ್ಕಾಗಲ್ಲ, ಶ್ರೀಚಕ್ರದಿಂದ ಬಂದಂಥ ಶಕ್ತಿ ಕೂಡ. ಅವಾಗ ಏನು ಮಾಡ್ತಾಳೆ ಈ ದೇವಿ, ಅವನಿಂದ ಮಾತಿನಲ್ಲೇ ಸಾಯಬೇಕು ಅಂತ ವರ ಪಡೆದಿರೋಂಥ ಆ ಶಕ್ತಿ ಒಳಗೋಗಿ ಸೇರ್ಕೊಂಡ್ಬಿಡ್ತಾರೆ ಹೃದಯದಲ್ಲಿ. ಆ ತುಮಲಾಸು ಹೃದಯ ಒಳಗೋಗಿ ಸೇರ್ಕೊಂಡಾಗ ಅವನೇನು ಒಳಗಡೆ ಹೋಗ್ಬಿಟ್ಟು ಆ ದೇವಿ ಅವನ ನಾಲ್ಗೆಯಲ್ಲಿ ನುಡಿಸ್ತಾಳೆ, ಮೃತ್ಯುಂ ದದಾಮಿ, ಮೃತ್ಯುಂ ದದಾಮಿ, ಮೃತ್ಯುಂ ದದಾಮಿ ಅಂತ ಮೂರು ಸಲ ಹೇಳಿಸ್ಬಿಡ್ತಾಳೆ. ಯಾವಾಗ ಮೃತ್ಯುಂ ದದಾಮಿ, ಮೃತ್ಯುಂ ದದಾಮಿ ಅಂತ ಮೂರು ಸಲ ಅವನ ಬಾಯಲೇ ಬಂತು, ವಾಕ್ಸಿದ್ಧಿಂದ ಬಂತು, ಅವನಲ್ಲೇ ಸತ್ತೋಗ್ತಾನೆ. ಇನ್ನೇನು ಸಾಯ್ತಾ ಇದ್ದಾನೆ ಅಂದಾಗ ಆ ದೇವಿ ಅವನ ರುಂಡವನ್ನು ಕಡಿದ್ಬಿಡ್ತಾಳೆ. ಆ ರುಂಡವನ್ನು ಕಡಿದ್ಬಿಟ್ಟು ತನ್ನ ಚೀಲದಲ್ಲಿ ಹಾಕೊಂಡ್ಬಿಟ್ಟು ಅದನ್ನು ನೆಲಕ್ಕೆ ಸ್ಪರ್ಶ ಮಾಡೋಕ್ಕೆ ಬಿಡೋದಿಲ್ಲ. ಯಾಕೆಂದರೆ ಅದೇನೋ ಒಂದು ತೊಟ್ಟು ಕೆಳಗೆ ಬಿದ್ದರೆ ಇನ್ನೂ ಮತ್ತೆ ಒಂಥರ ತುಮಲಾಸುರ ಹುಟ್ಟುಬಿಡ್ತಾರೆ. ಆದ್ದರಿಂದ ಆ ರಾಕ್ಷಸ ಸಂತತಿ ಬೆಳಿಬಾರ್ದು, ಆ ಜೀನ್ಸ್ ಮತ್ತೆ ಉತ್ಪತ್ತಿ ಆಗಬಾರ್ದು ಅಂತೇಳಿ ಆ ಜೆನೆಟಿಕ್ಸ್ನೇ ತೆಗೆದಾಕಬೇಕು ಅಂತೇಳಿ ಆ ದೇವಿ ಆ ರುಂಡನ್ನೆಲ್ಲ ಚೆನ್ನಾಗಿ ತೊಳೆದು ತೆಗೆದುಬಿಟ್ಟು ಆ ರಕ್ತನೆಲ್ಲ ಚೆನ್ನಾಗಿ ಚೆನ್ನಾಗಿ ಉಜ್ಜಿ ಆ ಅದನ್ನು ಎಣ್ಣೆ ಥರ ಮಾಡಿಬಿಡ್ತಾಳೆ. ಆ ಎಣ್ಣೆ ಮಾಡಿ ತನ್ನ ಶರೀರಕ್ಕೆಲ್ಲ ಲೇಪನ ಮಾಡ್ಕೊಂಡ್ಬಿಡ್ತಾಳೆ. ಯಾಕೆಂದರೆ ಆ ಶರೀರಕ್ಕೆ ಯಾವಾಗ ಲೇಪನ ಮಾಡ್ಕೊಂಡ್ಬಿಟ್ಲು ಅವನು ಕಂಪ್ಲೀಟಾಗಿ ಮೋಕ್ಷಪ್ರಾಪ್ತಿ ಆಗೋಗ್ಬಿಡುತ್ತೆ ಅವನಿಗೆ. ಮತ್ತೆ ಪುನರ್ಜನ್ಮ ಇಲ್ಲ ತುಮಲಾಸುರನಿಗೆ, ಮತ್ತೊಬ್ಬರು ಉಡೋದಿಲ್ಲ. ಅಕಸ್ಮಾತ್ ಹುಟ್ಟುಬಿಟ್ರೆ ಬರೀ ಮಾತಿನಲ್ಲೇ ಸೋಲಿಸಕ್ಕೆ ರೆಡಿ ಆಗಿಬಿಡ್ತಿದ್ದ. ಹೀಗಾಗಿ ಆಗ ವಿಷ್ಣು ಮತ್ತು ಬ್ರಹ್ಮನ ಮುಂದೆ ದೇವತಾ ಎಲ್ಲ ದೇವಾನು ದೇವತೆ ಮುಂದೆ ಬಂದು ನಿಂತ್ಕೊಳ್ತಾಳೆ. ಆ ನಿಂತ್ಕೊಂಡಾಗ ಆ ದೇವಿಗೆ ಇವರು ತಾರಾದೇವಿ ಅಂತ ಕರೀತಾರೆ. ಆಗ ವಿಷ್ಣು ಕೇಳ್ತಾನೆ, ಅಮ್ಮ ನೀನು ಯಾಕೆ ಅವನ ರುಂಡವನ್ನ ಕಡಿದು ಆ ರಕ್ತವನ್ನು ತೈಲ ಮಾಡಿ ನಿನ್ನ ಹಣೆಗೆ ಶರೀರಕ್ಕೆ ಲೇಪನ ಮಾಡಿಕೊಂಡೆ ಅಂತ ಕೇಳಿದಾಗ, ಈ ನಾನೇನೋ ಲೇಪನ ಮಾಡ್ಕೊಳ್ಳಿಲ್ಲ ಹಚ್ಕೊಳ್ಳಿಲ್ಲ ಅಂದರೆ ಸೌರಾಜನ ಹುಡ್ತಾರೆ, ವಾಕ್ಸಿದ್ಧಿ ಪಡಿತಾನೆ ಇರ್ತಾರೆ. ಹೀಗಾಗಿ ಅವನು ಒಂದೊಂದು ಕಣದಲ್ಲೂ ಕೂಡ ವಾಕ್ಸಿದ್ಧಿ ಇರುತ್ತೆ, ಆ ವಾಕ್ಸಿದ್ಧಿನೇ ಮತ್ತೆ ರೂಪ ತಾಳಬಾರ್ದು ಅಂಥೇಳಿ ನನ್ನ ಶರೀರದಲ್ಲಿ ಐಕ್ಯ ಆಗಲಿ ಅವನು ಅಂಥೇಳಿ ನಾನು ಅದನ್ನು ರುಂಡವನ್ನು ಕೈಲಿಡ್ಕೊಂಡು ಅವನ ರಕ್ತವನ್ನು ತಿಲವಾಗಿ ಧಾರಣೆ ಮಾಡಿ ಅವಳಿಗೆ ವಾಕ್ಸಿದ್ಧಿಯನ್ನು ಕೊಟ್ಟಂಥವಳಿಗೆ ತಾರಾದೇವಿ ಅಂತ. ಆದ್ದರಿಂದ ತಾರಾದೇವಿ ವಾಕ್ಸಿದ್ಧಿ, ಈ ದೇವಿನ ಯಾರು ಪೂಜೆ ಮಾಡ್ತಾರೋ ಅವ್ರಿಗೆ ಅಧಿಕವಾದಂಥ ವಾಕ್ಸಿದ್ಧಿ, ಕಮ್ಯುನಿಕೇಷನ್ ಸ್ಕಿಲ್ಸು, ಮತ್ತು ಮಾತಿನಲ್ಲಿ ಅವನ ಸೋಲ್ಸಕ್ಕೆ ಸಾಧ್ಯನೇ ಇಲ್ಲ, ಆ ಶಕ್ತಿ ಕೊಡ್ತಾರೆ. ಅದಕ್ಕೆ ಈಕೆ ತಾರಾದೇವಿ ಅಂತ, ಇದೇ ಚರಿತ್ರೆ. ಸರಿ ಗುರುಜಿ, ತಾರಾದೇವಿ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡ್ರಿ. ಹಾಗಾದ್ರೆ ಈ ದೇವಿಗೆ ಮುದ್ರೆ ಯಾವುದು ತಿಳಿಸ್ಕೊಡಿ ಗುರುಜಿ. ಈ ತಾರಾದೇವಿ ಬಹಳ ಸಿಂಪಲ್ಲು, ಜ್ಞಾನ ಪ್ರದಾಯಕಿ, ವಾಕ್ಸಿದ್ಧಿ ಮತ್ತೆ ವಾಕ್ ಶುದ್ಧಿ, ಮಾತಿನಲ್ಲಿ ಶುದ್ಧಿ, ವಾಕ್ ಶುದ್ಧಿ, ವಾಕ್ ಸಿದ್ಧಿ, ನುಡಿದಂತೆ ನಡೆಯುವಂಥದ್ದು ಸಿದ್ಧಿ. ಏ ನೀನು ಹಾಳಾಗೋಗೋದು ಹಾಳಾಗೋಗ್ಬಿಡ್ತೇನೆ, ನೀನು ಧನಿಕನಾಗು, ಶ್ರೀಮಂತನಾಗು, ಮಂತ್ರಿ ಆಗು, MLA ಆಗು ಅಂತ ಹೇಳ್ಬಿಟ್ಟು ಸಾಕು ಆಗೋಗುತ್ತಂತೆ. ಅಂಥ ಶಕ್ತಿ ಇರುವಂಥ ಮುದ್ರೆ ಈ ಮುದ್ರೆ. ಅದರಿಂದ ನೋಡಿ, ಈ ಇದಕ್ಕೆ ಶಿಖರ ಅಂತ ಕರೀತಾರೆ, ಎರಡು ಶಿಖರ, ಎರಡು ಕೈಲಿ ರೀತಿ ಶಿಖರ ಇಟ್ಕೊಂಡು ಒಂದಕ್ಕೊಂದು ಹಿಂಗೆ ಲಾಕ್ ಮಾಡ್ಬೇಕು, ಈ ರೀತಿ ಲಾಕ್ ಮಾಡ್ಬೇಕು. ಈಗ ಈ ರೀತಿ ಲಾಕ್ ಮಾಡಿದ್ರೆ ಇದಕ್ಕೆ ತಾರಾದೇವಿ ಮುದ್ರೆ ಅಂತಾರೆ. ನೋಡಿ ಈ ರೀತಿ ಅಂದರೆ ಹೆಬ್ಬೆಟ್ಟು ಹೀಗಿರುತ್ತೆ, ಎರಡು ಹೆಬ್ಬೆಟ್ಟು ಮೇಲಿಂಗಿರುತ್ತೆ ಅದು. ಹೀಗೆ ತಾರಾದೇವಿ ಇನ್ನೊಂದು ಸಲ ತೋರಿಸ್ತೀನಿ, ಎರಡು ಈ ರೀತಿ ಸರ್ಪಶಿರ ಮುದ್ರೆ ಮಾಡೋದು, ಒಂದಕ್ಕೊಂದು ಲಾಕ್ ಮಾಡೋದು, ಹೆಬ್ಬೆಟ್ಟು ಹೆಬ್ಬೆಟ್ಟನ್ನು ಹೊರಗೆ ಬಿಡೋದು, ಇದಕ್ಕೆ ತಾರಾದೇವಿ. ಇದನ್ನು ಹೀಗೂ ಇಟ್ಕೋಬೋದು, ಹೀಗೂ ಇಟ್ಕೋಬೋದು, ಅಥವಾ ಮಾಡೋಕ್ಕಾಗಿಲ್ಲ ಅಂದರೆ ಹೀಗೂ ಇಡ್ಬೋದು, ಬದಲಾಯಿಸ್ಕೋಬೋದು. ಹೀಗೆ ಈ ರೀತಿ ಇಟ್ಕೊಂಡು ಕೂತ್ಕೊಂಡ್ರೆ ಇದಕ್ಕೆ ತಾರಾದೇವಿ ಅಂತ. ಈ ಮುದ್ರೆಯನ್ನು ಉತ್ತರಾಭಿಮುಖ ಕೂತ್ಕೊಂಡು ಅರ್ಧ ಗಂಟೆ, ನಾವು ಯಾವುದಾದ್ರು ಸಮಯದಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಥವಾ ಯಾವುದಾದ್ರು ದಿನದಲ್ಲಿ, ಸೋಮವಾರ ಆಗ್ಬೋದು, ಮಂಗಳವಾರ ಆಗ್ಬೋದು, ಬುಧವಾರ ಆಗ್ಬೋದು, ಗುರುವಾರ, ಯಾವುದೇ ವಾರ, ಯಾವುದೇ ಸಮಯ, ಯಾವುದೇ ಸ್ಥಳದಲ್ಲಾದರೂ ಇದನ್ನು ಧಾರಣೆ ಮಾಡಿಕೊಂಡು ಅರ್ಧ ಗಂಟೆ ಕೂತ್ಕೊಂಡ್ರೆ ನಮ್ಮ ಶರೀರದಲ್ಲಿ ತಾರಾದೇವಿ ಆವಾಹನೆ ಆಗತ್ತೆ ಅಂತ ಹೇಳ್ತೀವಿ. ಇದೇ ಮುದ್ರೆ. ಸರಿ ಗುರುಜಿ, ಮುದ್ರೆ ಬಗ್ಗೆ ತಿಳಿಸ್ಕೊಡ್ರಿ, ಹಾಗೆ ಮಂತ್ರದ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಈ ತಾರಾದೇವಿ ಮಂತ್ರ ಹಲವಾರು ಮಂತ್ರಗಳಿವೆ, ಬಹಳ ವಿಶೇಷವಾದ ಮಂತ್ರ. ಈ ತಾಂತ್ರಿಕರು, ಅಘೋರಿಗಳು, ವಾಮಾಚಾರಿಗಳು ಮತ್ತೆ ವಿವಿಧವಾದಂಥ ಸಿದ್ಧಿಗಳನ್ನು ಪಡೆಯೋದಕ್ಕೆ ಈ ತಾರಾದೇವಿ ಮಂತ್ರ ಹಲವಾರಿದೆ. ಅದೊಂದು ವಿಶೇಷವಾದಂಥ ಒಂದು ಮಾಲಮಂತ್ರ ಇದೆ. ಆ ಮಾಲಮಂತ್ರ ಮತ್ತು ಚಿಕ್ಕದೊಂದು ಲಘು ಮಂತ್ರ ಇದೆ. ನಾನು ಮೊದಲು ಮಾಲಮಂತ್ರ ಹೇಳ್ತೀನಿ, ಈ ಮುದ್ರೆ ಧಾರಣೆ ಮಾಡಬೇಕು. ಈ ರೀತಿ ಮಂತ್ರ ಈ ರೀತಿ ಬರುತ್ತೆ, ಮಾಲಾಮಂತ್ರ
ಓಂ ತಾರೆ ತ್ರೀಂ ತಾರೆ ತರ ತಾರೆ ತುತ್ತಾರೆ ತರ ತಾರೆ ತ್ರೀಂ ತಾರೆ ತಾರೆ ತರ ತ್ರೀಂ ತುತ್ತಾರೆ ತರ ತಾರೆ ತರ ತಾರೆ ತ್ರೀಂ ತಾರೆ ತುತ್ತಾರೆ ಸ್ವಾಹಾ. ಓಂ ತಾರೆ ತ್ರೀಂ ತಾರೆ ತರ ತಾರೆ ತುತ್ತಾರೆ ತರ ತಾರೆ ತ್ರೀಂ ತಾರೆ ತಾರೆ ತರ ತ್ರೀಂ ತುತ್ತಾರೆ ತರ ತಾರೆ ತರ ತಾರೆ ತ್ರೀಂ ತಾರೆ ತುತ್ತಾರೆ ಸ್ವಾಹಾ. ಓಂ ತಾರೆ ತ್ರೀಂ ತಾರೆ ತರ ತಾರೆ ತುತ್ತಾರೆ ತರ ತಾರೆ ತ್ರೀಂ ತಾರೆ ತಾರೆ ತರ ತ್ರೀಂ ತುತ್ತಾರೆ ತರ ತಾರೆ ತರ ತಾರೆ ತ್ರೀಂ ತಾರೆ ತುತ್ತಾರೆ ಸ್ವಾಹಾ. ಅನ್ನೋ ಮಂತ್ರ ಇದು ಮಾನಮಂತ್ರ. ಓಂ ತಾರೆ ತ್ರೀಂ ತಾರೆ ತರ ತಾರೆ ತುತ್ತಾರೆ ತರ ತಾರೆ ತ್ರೀಂ ತಾರೆ ತಾರೆ ತರ ತ್ರೀಂ ತುತ್ತಾರೆ ತರ ತಾರೆ ತರ ತಾರೆ ತ್ರೀಂ ತಾರೆ ತುತ್ತಾರೆ ಸ್ವಾಹಾ. ಈ ಮಂತ್ರವನ್ನು ಹೇಳೋದ್ರಿಂದ ವಾಕ್ಸಿದ್ಧಿ ಜ್ಞಾನ ಎಲ್ಲವನ್ನೂ ಪ್ರಾಪ್ತಿಯಾಗತ್ತಂತೆ. ಆದರೆ ಇದು ಸಣ್ಣದೊಂದು ಮಂತ್ರ ಇದೆ, ಇದು ತುಂಬಾ ದೊಡ್ಡದಾಯಿತು. ಇದು ಗುರುಮುಖೇನ ಉಪದೇಶ ಆಗಬೇಕು, ಗುರುಮುಖೇನ ಕಲಿಬೇಕು. ಆ ಒಂದು ಸಣ್ಣ ಮಂತ್ರ ಹೇಗಿದೆ ಅಂದ್ರೆ, ಓಂ ಭಗವತಿ ತ್ರೀಂ ತಾರಾದೇವಿಯೈ ನಮಃ. 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 ಓಂ ಭಗವತಿ ತ್ರೀಂ ತಾರಾದೇವಿಯೈ ನಮಃ ಅನ್ನೋ ಮಂತ್ರನ ಅರ್ಧ ಗಂಟೆ ಕೂತ್ಕೊಂಡು ಮುದ್ರೆ ದಾನ ಮಾಡಿದ್ರೆ ಅರ್ಧ ಗಂಟೆಗೆ 108ಕ್ಕಿಂತಲೂ ಜಾಸ್ತಿ ಆಗಿಬಿಡುತ್ತೆ. ಇದನ್ನು ಯಾರು ಮಾಡ್ತಾರೋ, ತೊದಲು ಮಾತಾಡೋನು ಮತ್ತು ವಾಕ್ ಸಿದ್ಧಿ ಪಡಿಬೇಕು ಅನ್ನೋನು, ವಾಕ್ ಚಾತುರ್ಯತೆಯಲ್ಲಿ ಎಕ್ಸ್ಪರ್ಟ್ ಆಗಬೇಕು ಅನ್ನೋನಿಗೆ ಈ ಮಂತ್ರ ಬಹಳ ಅಧಿಕವಾದದ್ದು. ಇದು ಮಂತ್ರ. ಸರಿ ಗುರುಜಿ, ತಾರಾದೇವಿ ಮುದ್ರಾ ಮತ್ತು ಮಂತ್ರದ ಬಗ್ಗೆ ತಿಳಿಸ್ಕೊಟ್ರಿ, ಹಾಗೆ ಇದಕ್ಕೆ ತಂತ್ರ ಏನು ತಿಳಿಸ್ಕೊಡಿ ಗುರುಜಿ. ಇದಕ್ಕೆ ತಂತ್ರ ಬಹಳ ವಿಶೇಷವಾಗಿದೆ. ಈ ಬಿಳಿ ಎಕ್ಕದ ಗಿಡ ಇರುತ್ತಲ್ಲ, ಅದು ಗಣಪತಿ, ಅಲ್ಲಿ ತಾರಾದೇವಿ ವಾಸಸ್ಥಾನ ಅಂತ ಹೇಳ್ತಾರೆ. ಆ ಬಿಳಿ ಎಕ್ಕದ ಗಿಡದ ಬುಡದ ಒಂದು ಚೂರು ಮಣ್ಣು, ಬಿಳಿ ಎಕ್ಕದ ಬುಡದಲ್ಲಿರೋ ಮಣ್ಣು ಅಥವಾ ಬಿಳಿ ಎಕ್ಕದ ಗಿಡದ ಎಲೆ ಪತ್ರ, ಶ್ವೇತಾರ್ಕ ಪತ್ರ ಅಂತಾರೆ, ಅಥವಾ ಶ್ವೇತಾರ್ಕ ಪುಷ್ಪ ಅಂದ್ರೆ ಬಿಳಿ ಎಕ್ಕದ ಹೂವನ್ನ ಕಿತ್ಕೊಂಡ್ಬಿಟ್ಟು, ಓಂ ತಾರೆ ತ್ರೀಂ ತಾರೆ ತರ ತಾರೆ ತುತ್ತಾರೆ ತರ ತಾರೆ ತ್ರೀಂ ತಾರೆ ತಾರೆ ತರ ತ್ರೀಂ ತುತ್ತಾರೆ ತರ ತಾರೆ ತರ ತಾರೆ ತ್ರೀಂ ತಾರೆ ತುತ್ತಾರೆ ಸ್ವಾಹಾ ಅಂತ ಹೇಳಿ ಈ ಮಂತ್ರ ಹೇಳಿ ಇದನ್ನು ಇಳಿ ತೆಗೆದುಬಿಟ್ಟ ಅಂದ್ರೆ 21 ಸಲ ಅವನಿರತಕ್ಕಂಥ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಅಜ್ಞಾನದಲ್ಲಿ ಮಾಡತಕ್ಕಂಥ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ನಾನು ಇನ್ನೊಬ್ರಿಗೆ ಮಾಟ ಮಾಡಿಸ್ಬೇಕು ಅಂತ ಮನಸ್ಸು ಬಂದರೆ, ಅಥವಾ ನಾನು ಇನ್ನೊಬ್ರಿಗೆ ಕೊಲ್ಲಬೇಕು ಅಂತ ಮನಸ್ಸು ಬಂದರೆ, ನಾನು ಇನ್ನೊಬ್ರಿಗೆ ಹೊಡಿಬೇಕು ಅಂತ ಮನಸ್ಸು ಬಂದರೆ, ಅಥವಾ ನಾನು ಇನ್ನೊಬ್ರಿಗೆ ಚಾಕು ಹಾಕಬೇಕು ಅಂತ ಮನಸ್ಸು ಬಂದರೆ, ನಾನು ಇನ್ನೊಬ್ರನ್ನ ಹಾಳು ಮಾಡಬೇಕು, ಇದೆಲ್ಲ ನನ್ನ ಕೆಟ್ಟ ಭಾವ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರದಿಂದ ಬರುವಂಥ ಎಲ್ಲ ತಪ್ಪುಗಳನ್ನು ತಡೆಯುವಂಥ ಶಕ್ತಿ ತ್ರೀಂ ತಾರೆ. ಅದರಿಂದ ಈ ಮಂತ್ರ ಹೇಳಿಕೊಂಡು, ಅಥವಾ ಓಂ ಭಗವತಿ ತ್ರೀಂ ತಾರಾದೇವಿಯೈ ನಮಃ, ಓಂ ಭಗವತಿ ತ್ರೀಂ ತಾರಾದೇವಿಯೈ ನಮಃ ಅಂಥೇಳಿ ಆ ಎಲೆಯನ್ನು ತೆಗೆದುಬಿಟ್ಟು ಅಥವಾ ಮಣ್ಣನ್ನ ಅಥವಾ ಹೂವಿನಲ್ಲಿ ಮೂರಲ್ಲಿ ಆಧಾರ ಒಂದು ಅಥವಾ ಮೂರು ಇಟ್ಕೊಂಡು ಇಳಿ ತೆಗೆದುಬಿಟ್ಟು ಅಂದರೆ ತ್ರೀಂ ಅಂದರೆ ಮೂರು, ತ್ರೀ ಅಂದರೆ ಮೂರು ಅಂತ. ಅಜ್ಞಾನ ಅಂಧಕಾರ ಮೋಹ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇದರಲ್ಲಿರತಕ್ಕಂಥ ಎಲ್ಲ ದೋಷಗಳನ್ನು ತೆಗೆದು ಆ ಎಲೆ ಆ ಹೂವು ಅಥವಾ ಮಣ್ಣನ್ನು ತಗೊಂಡು ಹೋಗ್ಬಿಟ್ಟು ಅದೇ ಬುಡದಕ್ಕೆ ಹಾಕ್ಬಿಡ್ಬೇಕಂತೆ. ನಾವೆಲ್ಲಿ ತಗೊಂಬಂದ್ವಿ ಅಲ್ಲಿ ಆಗೆಲ್ಲ ಅಜ್ಞಾನಿ ಜ್ಞಾನವಂತನಾಗ್ತಾನೆ, ವ್ಯಾಮೋಹಕ್ಕೊಳಗಾಗಿರೋನು ಸತ್ಪುರುಷನಾಗ್ತಾನೆ ಅಂತ ತಂತ್ರ ಸಾಧನೆ. ಇದೇ ತಂತ್ರ. ಸರಿ ಗುರುಜಿ, ತಾರಾದೇವಿ ಮುದ್ರಾ ಮಂತ್ರ ತಂತ್ರದ ಬಗ್ಗೆ ತಿಳಿಸ್ಕೊಟ್ರಿ, ಹಾಗಾದ್ರೆ ಇದರಿಂದ ಆಗುವಂತಹ ಪ್ರಯೋಜನಗಳನ್ನು ಕೂಡ ತಿಳಿಸ್ಕೊಡಿ ಗುರುಜಿ. ಇದು ಪ್ರಯೋಜನ ಬಹಳ ವಿಶೇಷ. ಮಕ್ಕಳು ಓದಕ್ಕೆ ಬರೀಕೆ ಬರೋದಿಲ್ಲ ಅಂತಾರೆ, ಆದ್ರಿಂದ ಸರಸ್ವತಿಯ ಶಕ್ತಿಯಿಂದ ಅದ್ಭುತವಾದದ್ದು ಅಂದ್ರೆ ಸರಸ್ವತಿ ಒಂದು ಎನರ್ಜಿ, ಅದಕ್ಕಿಂತಲೂ ಅಡ್ವಾನ್ಸ್ ಎನರ್ಜಿ ತಾರಾದೇವಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸರಸ್ವತಿನೇ ವಿದ್ಯಾದಿದೇವತೆ ಅಂತ. ನಿಜ, ಸರಸ್ವತಿ ವಿದ್ಯಾದಿದೇವತೆ, ವಿದ್ಯೆ ಜ್ಞಾನವನ್ನು, ಆದರೆ ಸರಸ್ವತಿ ಶಕ್ತಿ ತಾನೇ ಸ್ವತಃ ಸರಸ್ವತಿ ತನ್ನ ಶಕ್ತಿಯನ್ನ ಆ ದೇವಿಗೆ ಕೊಟ್ಟಂತದ್ದು, ಅದರಿಂದ ಅವಳಿಗೆ ತಾರಾದೇವಿ ಅಂತಾರೆ. ಅದರಿಂದ ಸರಸ್ವತಿಗಲೂ ಅಡ್ವಾನ್ಸ್ಡ್ ಆಗಿರೋ ದೇವಿ ತಾರಾದೇವಿ. ಆದ್ರಿಂದ ಈ ಅವಿದ್ಯಾವಂತರು ಓದಕ್ಕೆ ಬರೆಯಲ್ಲ, ಬರೆಯಕ್ಕೆ ಬರಲ್ಲ, ಸ್ಕೂಲ್ಗೆ ಹೋಗಲ್ಲ, ಓದಿದ ನೆನಪಿರಲ್ಲ, ಮತ್ತೆ ಬರೆಯೋಕ್ಕೆ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರೆಯಕ್ಕೆ ಬರಲ್ಲ, ಆಮೇಲೆ ಯಾವಾಗಲೂ ಫೇಲ್ ಆಗ್ತಿರೋದು, ಮತ್ತೆ ಅವ್ನಿಗೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಜಯ ಸಿಗ್ತಾ ಇರೋದಿಲ್ಲ, ಆಮೇಲೆ ಎಲ್ಲರ ಮುಂದೆ ಮಾತಾಡಲಿಕ್ಕೆ ಭಯ ಪಡ್ತಾರೆ, ಆಮೇಲೆ ನಾನು ಏನನ್ಕೊಂಡ್ಬಿಡ್ತೀನೋ ಏನಾಗ್ಬಿಡ್ತೀನೋ ಅಂತ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಅಂತಾರೆ, ಕೀಳಿರಮೆ ಅಂತ. ಆ ಥರದ್ದು ಇದನ್ನು ಜಪ ಮಾಡಿದ್ರೆ ಎಲ್ಲರಲ್ಲೂ ಮಾತಲ್ಲಿ ಸೋಲಿಸ್ಬಿಡ್ತಾರೆ, ಎಲ್ಲದರಲ್ಲೂ ಜಯ ಅವರಿಗೆ. ಅಪ್ಪ ಅವನ ಜೊತೆ ಮಾತಾಡಿ ಗೆಲ್ಲೋದುಂಟ, ಅಯ್ಯೋ ಅವನ ಹತ್ರ ಇರೋದುಂಟ, ಅಪ್ಪ ಅವನ ಹತ್ರ ಹೋಗ್ಬಾರ್ದಪ್ಪ ಸೋತೋಗ್ಬಿಡ್ತೀವಿ, ಅವನಿಗೆ ಎಲ್ಲದರಲ್ಲೂ ಜಯ, ಎಲ್ಲದರಲ್ಲೂ ಸಕ್ಸಸ್. ಅವನಿಗೆ ಏನೂ ಇಲ್ಲ, ಬರೀ ಮಾತಿನಲ್ಲೇ ಆ ಚಾಣಾಕ್ಷತೆ, ಆ ವಾಕಲ್ಲಿ ಸಿದ್ಧಿನಲ್ಲೇ ಅವನ್ನ
ಸೋಲಿಸ್ಬಿಡ್ತಾರೆ, ಎಲ್ಲನೂ ಗಳಿಸ್ಬಿಡ್ತಾರೆ. ಯಾವ ದಕ್ಕಲ್ಲ ಅಂತೀವೋ ಅದೆಲ್ಲ ಪಡ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ ಈ ಮಂತ್ರಶಕ್ತಿ ಮುದ್ರಾ ತಂತ್ರದಿಂದ. ಇದು ಅಷ್ಟು ವಿಶೇಷವಾದಂಥ ಪ್ರಯೋಜನ. ಆಮೇಲೆ ಈ ಕೆಲವು ಏಜಲ್ಲಿ ಹೋಗ್ತಾ ಹೋಗ್ತಾ ಬ್ರೈನಲ್ಲಿ ನ್ಯೂರಾನ್ಸ್ ಏರುಪೇರು ಆದಾಗ, ಪಿಟ್ಯೂಟರಿ ಗ್ಲ್ಯಾಂಡ್ ಪೀನಲ್ ಗ್ಲ್ಯಾಂಡಲ್ಲಿ ಏನಾದ್ರು ಹಾರ್ಮೋನ್ಸ್ ಹೆಚ್ಚು ಕಮ್ಮಿ ಆದಾಗ ಅವರು ಮಂದಬುದ್ಧಿ ಆಲಸ್ಯ ಈ ಥರ ಇರ್ತದೆ, ಆ ಮಂಕುತನ ದಡ್ಡೆತನ ಅದನ್ನೆಲ್ಲ ಚುರುಕುಗೊಳಿಸುತ್ತೆ ಈ ಮುದ್ರಾ ಈ ಮಂತ್ರ ತಂತ್ರ. ಇದು ಬಹಳ ವಿಶೇಷವಾದದ್ದು ಪ್ರಯೋಜನ. ಸರಿ ಗುರುಜಿ, ಹಾಗಾದ್ರೆ ಮುಂದೆ ತಾರಾದೇವಿಯಾದ ವೈಜ್ಞಾನಿಕ ಹಿನ್ನೆಲೆ ತಿಳಿಸ್ಕೊಡಿ ಗುರುಜಿ. ತಾರಾದೇವಿಯನ್ನ ಯಾರು ಮುದ್ರಾ ಮಂತ್ರ ತಂತ್ರಗಳ ಮೂಲಕ ಆರಾಧನೆ ಮಾಡ್ತಾರೋ ಅವರಿಗೆ ಸಕಲ ಭಾಷಾ ಪಾರಂಗತರಾಗ್ತಾರೆ. ಇಂಥ ಭಾಷೆ ಬರೋಂಗಿಲ್ಲ ಅನ್ನ, ಇಂಥ ಸಬ್ಜೆಕ್ಟ್ ಗೊತ್ತಿಲ್ಲ ಅನ್ನೋಂಗಿಲ್ಲ, ಇಂಥ ಒಂದು ಕ್ಷೇತ್ರದಲ್ಲಿ ಅವರು ಫೇಲ್ ಆಗೋದೇ ಸಾಧ್ಯನೇ ಇಲ್ಲ ಅನ್ನೋ ಲೆವೆಲ್ಗೆ ತಗೊಂಡೋಗುತ್ತೆ ಈ ಒಂದು ಶಕ್ತಿ. ಯಾಕೆಂದ್ರೆ ನಮ್ಮಲ್ಲಿ ಈ ಪೀನಲ್ ಗ್ಲ್ಯಾಂಡ್ ಮತ್ತು ಪಿಟ್ಯೂಟರಿ ಗ್ಲ್ಯಾಂಡ್ ಇವೆರಡು ಹಾರ್ಮೋನ್ಸ್ ಜನರೇಟ್ ಮಾಡುವಂಥ ಒಂದು ಇಂಜಿನ್ಗಳು, ಒಂದು ಡಜನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಹಾರ್ಮೋನ್ಸಲ್ಲಿ ಏನಾದರೂ ಏರುಪೇರು ಆದಾಗ ಅವನ ಬ್ಯೂಟಿ ಕಮ್ಮಿ ಆಗುತ್ತೆ, ಅವನಿಗೆ ಶರೀರದಲ್ಲಿ ರೋಗ ಸೃಷ್ಟಿಯಾಗತ್ತೆ, ಮತ್ತು ಅವನಿಗೆ ಯಾವುದೇ ರೀತಿ ಆಹಾರ ತಿನ್ನಲಿ ಅಥವಾ ಒಳ್ಳೆ ಮನೇಲಿ ವಾಸ ಮಾಡಲಿ ಅವನು ಏನೇ ಚೆನ್ನಾಗಿದ್ದು ಕೂಡ ಅವನ ಬಾಡಿನ ಇಮ್ಯುನಿ ಸಿಸ್ಟಮ್ ಹೊಟ್ಟೋಗುತ್ತೆ. ಯಾವಾಗ ಬಾಡಿನ ಇಮ್ಯುನಿ ಸಿಸ್ಟಮ್ ಹೋಯ್ತು ಅವನಿಗೆ ಒಂದು ಬಟ್ಟೆ ಎತ್ತಕ್ಕಾಗಲ್ಲ, ಒಂದು ಬಕೆಟ್ ಎತ್ತಕ್ಕಾಗಲ್ಲ, ಒಂದು ಪುಸ್ತಕ ಎತ್ಕೊಳ್ಳೋಕ್ಕಾಗಲ್ಲ, ಒಂದು ಯಾವುದೇ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಅವಾಗ ಯಾವಾಗ ಅವನ ಶರೀರದಲ್ಲಿ ಯಾವಾಗಲೂ ಆಲಸ್ಯ ನಿದ್ದೆ ಜಾಸ್ತಿ ಆಯಿತಾ, ಅವಾಗ ಏನಾಗುತ್ತೆ ಮೆಲಟೋನಿನ್ ಅನ್ನೋ ಒಂದು ಹಾರ್ಮೋನ್ಸು ನಮ್ಮ ನಿದ್ದೆ ಕೊಡುವಂಥದ್ದು. ಆ ಮೆಲೋಟಿನ್ ಹಾರ್ಮೋನ್ಸ್ ಯಾವಾಗ ಚೆನ್ನಾಗಿ ಆಕ್ಟಿವೇಟ್ ಆಯಿತು ಎಷ್ಟು ಬೇಕೋ ಅಷ್ಟು ನಿದ್ದೆ ಮಾಡುತ್ತೆ. ಉಳಿಕೆ ಕಾಲದಲ್ಲಿ ಅವನನ್ನು ಎಚ್ಚರಿಕೆಯಾಗಿದ್ದು ಲವಲವಿಕೆಯಿಂದ ಅವನ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಮೋಟ್ ಮಾಡಿಕೊಡುತ್ತೆ ಈ ಮೆಲೋಟೋನಿನ್ ಹಾರ್ಮೋನ್. ಯಾರು ನಿದ್ದೆ ಇಲ್ಲ ಅಂದರೆ ಮೆಲೋಟಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತಿಲ್ಲ ಅಂತ ಅರ್ಥ, ಇನ್ಸೋಮಿಯಾ ಅಂತ ಕರೀತಾರೆ. ಈ ಮೆಲೋಟೋನಿನ್ ಹಾರ್ಮೋನ್ಸ್ ಯಾವಾಗ ಅಧಿಕವಾಗಾಯಿತು ನಿದ್ದೆನೂ ಮಾಡ್ತಾನೆ, ಉಳಿದ ಸಮಯದಲ್ಲಿ ಅವನು ಅದನ್ನು ಉಪಯೋಗಿಸ್ಕೊಂಡು ಜಾಗೃತಾವಸ್ಥೆಯಲ್ಲಿ ಎಲ್ಲ ಕೆಲಸನ ಮಾಡಲಿಕ್ಕೆ ಶಕ್ತಿನ ಪ್ರಮೋಟ್ ಮಾಡುತ್ತೆ ಈ ಮುದ್ರಾಮಂತ ತಂತ್ರ ಒಂದು. ಎರಡನೇದು, ಯಾರಿಗೆ ಈ ಮಂತ್ರ ಜಪ ತಪಗಳು ಮಾಡ್ತಾರೋ ಅವರಿಗೆ ಅವ್ರು ಎಲ್ಲ ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಆಗ್ತಾರೆ. ಓಕೆ, ಎಷ್ಟೋ ಜನಕ್ಕೆ ಈ ಮುದ್ರೆ ಮಂತ್ರ ಮಾಡಿಬಿಟ್ಟು ಗುರು ಇಲ್ದೇ ಎಷ್ಟೋ ವಿದ್ಯೆಗಳು ಬಂದಿವೆ, ಒಳ್ಳೊಳ್ಳೆ ವಿದ್ಯೆಗಳು. ಯಾರಿಗೆ ಮಂತ್ರ ಜಪ ಮಾಡ್ತಾರೋ ಅವರಿಗೆ ಕುಡಿಯೋದು ಸೇದೋದು ಸೆಕ್ಸ್ ಮಾಡೋದು ದರೋಡೆ ಮಾಡೋದು ಡ್ರಗ್ಸ್ ತಗೊಳ್ಳೋದೆಲ್ಲ ಬಿಡಿಸ್ಬೋದು ಈ ತಾರಾದೇವಿ ಮಂತ್ರದ. ಅದಕ್ಕೆ ಓಂ ತಾರೆ ತ್ರೀಂ ತಾರೆ ತರ ತಾರೆ ತುತ್ತಾರೆ ತರ ತಾರೆ ತ್ರೀಂ ತಾರೆ ತಾರೆ ತರ ತ್ರೀಂ ತುತ್ತಾರೆ ತರ ತಾರೆ ತರ ತಾರೆ ತ್ರೀಂ ತಾರೆ ತುತ್ತಾರೆ ಸ್ವ ಅಂತ ಹೇಳಿ ಮಂತ್ರದಲ್ಲಿ ಬರುತ್ತೆ. ಅಂದರೆ ಅವನಲ್ಲಿ ಹಾರ್ಮೋನ್ಸ್ನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತ್ರಿಕಾಲ ತ್ರೀಂ ಪ್ರಾರ್ಥ ಕಾಲ ಮಧ್ಯಾಹ್ನ ಮತ್ತು ಸಂಧ್ಯಾಕಾಲ ಮೂರು ಕಾಲದಲ್ಲಿ, ಮತ್ತೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿನಲ್ಲಿ, ಮತ್ತೆ IQ SQ ನಲ್ಲಿ ಹಾರ್ಮೋನ್ಸ್ನ ಎಷ್ಟೆಷ್ಟು ಬೇಕೋ ಅವನ ದಿನಚರಿನಲ್ಲಿ ಅದನ್ನು ಹಂಗೆ ಪ್ರಮೋಟ್ ಮಾಡಿ ಪ್ರೊಡಕ್ಷನ್ ಮಾಡಿಕೊಡ್ತಾ ಇರ್ತದೆ. ಮಾರ್ಕೆಟು ಮಾಡುತ್ತೆ, ಪ್ರೊಡಕ್ಷನ್ ಮಾಡುತ್ತೆ, ಇನ್ವಾಲ್ವ್ಮೆಂಟ್ ಮಾಡಿ ಅವನಿಗೆ ಲವಲವಿಕೆಯಿಂದ ಇರೋಂಗೆ ಮಾಡುತ್ತೆ. ಅಷ್ಟು ವಿಶೇಷವಾದದ್ದು ಈ ಪೀನಲ್ ಮತ್ತು ಪಿಟ್ಯೂಟರಿ ಗ್ಲ್ಯಾಂಡಿಂದ ಬರುವಂಥದ್ದು. ಇದು ಆ ಪೀನಲ್ ಮತ್ತು ಪಿಟ್ಯೂಟರಿ ಗ್ಲ್ಯಾಂಡ್ ಅದನ್ನು ಆಕ್ಟಿವೇಟ್ ಮಾಡಿಸ್ಬೇಕು ಅಂದರೆ ಈ ತ್ರೀಂ ತಾರೆ ಮಂತ್ರ ಹೇಳಬೇಕು ಅಂತ ಶಾಸ್ತ್ರ. ಸರಿ ಗುರುಜಿ, ವೈಜ್ಞಾನಿಕ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡ್ರಿ. ಹಾಗಾದ್ರೆ ತಾರಾದೇವಿಯನ್ನ ಯಾವ ರೀತಿ ಆರಾಧನೆ ಮಾಡಬೇಕು ತಿಳಿಸ್ಕೊಡಿ ಗುರುಜಿ. ತಾರಾದೇವಿ ಆರಾಧನೆ ಮಾಡಬೇಕು ಅಂದ್ರೆ ಫೋಟೋ ಇಟ್ಟು ಪೂಜೆ ಮಾಡಬೇಕು ಅಂತ ಏನಿಲ್ಲ, ಕಳಶದಲ್ಲಿ ಆವಾಹನೆ ಮಾಡಬೇಕು ಅಂತೇನಿಲ್ಲ, ಅಥವಾ ಚಕ್ರ ಬರೆದು ಆವಾಹನೆ ಮಾಡಬೇಕು ಅಂತಿಲ್ಲ, ಮಂಡಲ ಬರೆದು ಆವಾಹನೆ ಮಾಡಬೇಕು ಅಂತಿಲ್ಲ. ಸಣ್ಣದೊಂದು ದೀಪ ಹಚ್ಚಿಬಿಟ್ಟು ಅದ್ರ ಮುಂದೆ ಕುತ್ಕೊಂಡು ಈ ಮುದ್ರೆ ಧಾರಣೆ ಮಾಡಿಬಿಟ್ಟು ಓಂ ತಾರೆ ತ್ರೀಂ ತಾರೆ ತರ ತಾರೆ ತುತ್ತಾರೆ ತರ ತಾರೆ ತ್ರೀಂ ತಾರೆ ತಾರೆ ತರ ತ್ರೀಂ ತುತ್ತಾರೆ ತರ ತಾರೆ ತರ ತಾರೆ ತ್ರೀಂ ತಾರೆ ತುತ್ತಾರೆ ಸ್ವ ಅಂತ ಜಪ ಮಾಡಿಬಿಟ್ರೆ, ಅಥವಾ ಓಂ ಭಗವತಿ ತ್ರೀಂ ತಾರಾದೇವಿಯೇ ನಮಃ ಅನ್ನೋ ಮಂತ್ರ ಹೇಳಿಬಿಟ್ರೆ ನಮ್ಮ ಶರೀರದಲ್ಲಿ ತಾರಾದೇವಿನೂ ಈ ಬ್ರೈನಲ್ಲಿ ವಾಸ ಮಾಡ್ತಾಳಂತೆ. ಇನ್ನೆಲ್ಲೂ ವಾಸ ಮಾಡೋದಿಲ್ಲ, ಯಾಕೆಂದರೆ ಬ್ರೈನಿಂದ ಬರೋ ಶಕ್ತಿನೇ ಮಾತಿನ ರೂಪದಲ್ಲಿ ವ್ಯಕ್ತಪಡಿಸುವಂಥದ್ದು. ಆದ್ದರಿಂದ ಈ ವಾಕ್ಚಾತುರ್ಯತೆ ವಾಕ್ಸಿದ್ಧಿ ವಾಕ್ಶುದ್ಧಿ, ವಾಕ್ಶುದ್ಧಿ ಅಂದ್ರೇನು, ಕೆಟ್ಟ ಪದಗಳು ಯೂಸ್ ಮಾಡ್ತಾರೆ ಕೆಲವು ಮಾತಾಡುವಾಗ, ಮಾತಿನ ಶುದ್ಧಿ ಇರೋದಿಲ್ಲ. ಸಾಗೆ ಶ ಅಂತಾರೆ, ಲಕ್ಷ್ಮಿ ಶ್ರೀನಿವಾಸ ಲಕ್ಷ್ಮಿ ಶ್ರೀನಿವಾಸ ಅಂತಾರೆ, ಲಕ್ಷ್ಮೀ ಶ್ರೀನಿವಾಸ ಅನ್ನೋದು ಬದಲು ಶಂಕರ ಶಂಕರ ಅಂತಾರೆ ಶಂಕರಾನಕ್ಕೆ, ಸಸಿ ಸಸಿ ಅಂತಾರೆ ಶಶಿ ಅನ್ನಕ್ಕೆ. ಇಲ್ಲಿ ಮಾತಿನ ಶುದ್ಧತೆ ಮತ್ತು ಹೊಲಸು, ಯಾವಾಗಲೂ ಹೊಲಸು ಮಾತಾಡೋದು, ಒಳ್ಳೆದಕ್ಕೂ ಹೊಲಸು ಕೆಟ್ಟದಕ್ಕೂ ಹೊಲಸು. ಈ ಹೊಲಸು ಮಾತಾಡೋದ್ರಲ್ಲಿ ವಾಕ್ ಶುದ್ಧ ಇರೋದಿಲ್ಲ, ಆ ಶುದ್ಧೀಕರಣ ಆಗಲಿಕ್ಕೆ ಈ ಮಂತ್ರ ಉಪಯೋಗ ಮಾಡಬೇಕು. ವಾಕ್ ಸಿದ್ಧಿ ನುಡಿದಂತೆ ಆಗುವಂಥದ್ದು, ಹೇಳದಂತೆ ನಡೆಯುವಂಥದ್ದಕ್ಕೆ ಸಿದ್ಧಿ ಆಗಬೇಕು ಅಂದರೆ ತಾರಾದೇವಿ ಮಾಡಬೇಕು. ಅದಕ್ಕೆ ಇದು ಮಾಡಿದಾಗ ನಮ್ಮ ಬ್ರೈನಲ್ಲಿ ಒಂದು ಚಕ್ರ ಫಾರ್ಮ್ ಆಗುತ್ತಂತೆ. ತಾರಾದೇವಿ ಮನಸ್ಸಿನಲ್ಲೇ ರುಂಡವನ್ನು ಕೈಲಿಟ್ಕೊಂಡಿರುವಂಥವಳು, ನಾಲ್ಕು ಭುಜ ಇರುವಂಥವಳು, ಆ ದೇವಿನ ಮನಸ್ಸಿನಲ್ಲೇ ಚಿತ್ರಿಸ್ಕೊಂಡ್ರೆ ನಮ್ಮ ಬ್ರೈನಲ್ಲಿ ಆ ಫೋಟೋ ಕ್ರಿಯೇಟ್ ಆಗುತ್ತಂತೆ. ಆ ಬಿಂಬ
ಫೋಟೋ ಅಂದರೆ ಬಿಂಬ, ಮತ್ತು ನಮ್ಮ ಶಿರವೇ ಕಳಶ, ನಮ್ಮ ತಲೆಯೇ ಒಂದು ಕಳಶ. ಆ ಕಳಶದಲ್ಲಿ ಶಿರದಲ್ಲಿರತಕ್ಕಂಥ ರಕ್ತವೇ ಜಲ, ನಾವು ಹೇಳೋ ಮಂತ್ರವೇ ಅರ್ಚನೆ, ನಮ್ಮ ಬ್ರೈನಲ್ಲಿರತಕ್ಕಂಥ ಎಲ್ಲ ನರನಾಡಿಗಳೇ ಆಕೆಗೆ ಯಂತ್ರ ರೂಪದಲ್ಲಿ ಸೃಷ್ಟಿ ಮಾಡುವಂಥ ಒಂದು ಪೀಠ. ಹೀಗಿಟ್ಕೊಂಡು ಕೂತ್ಕೊಂಡ್ಬಿಟ್ಟು ಓಂ ನಮೋ ಭಗವತಿ, ಓಂ ಭಗವತಿ ತ್ರೀಂ ತಾರಾದೇವಿಯೇ ನಮಃ, ಓಂ ಭಗವತಿ ತ್ರೀಂ ತಾರಾದೇವಿಯೇ ನಮಃ ಅಂತ ಹೇಳ್ತಾ ಜಪ ಮಾಡಿಬಿಟ್ರೆ ಆ ದೇವಿ ಆರಾಧನೆ ಮಾಡ್ದಂಗಾಯ್ತು. ಅದರಿಂದ ಯಾರು ಈ ದೇವಿಯನ್ನ ಮುದ್ರಾ ಮೂಲಕ ಮಂತ್ರದ ಮೂಲಕ ಅರ್ಚನೆಯನ್ನು ಮಾಡಿಬಿಟ್ರೆ ಓಂ ಭಗವತಿ ತ್ರೀಂ ತಾರಾದೇವಿಯೇ ನಮಃ ಅಂತೇಳಿ ದೀಪಕ್ಕೆ ಅರ್ಚನೆ ಮಾಡಿಬಿಟ್ರೆ, ಯಾಕಂದ್ರೆ ದೀಪ ಒಂದು ನಿಜವಾದ ಪ್ರತ್ಯಕ್ಷ ದೇವತ, ಜೀವ ಇರೋದು, ಆ ದೀಪದಿಂದ ಬೆಳಕು ಕೊಡ್ತಾ ಇದೆ. ಆ ಬೆಳಕಿಗೆ ನಾವು ಸಂಗಮ ಆದರೆ, ಮರ್ಜ ಆದರೆ, ಮಿಲನ ಆದರೆ, ನಾವು ಹೇಳೋ ಮಂತ್ರ, ನಾವು ಮಾಡ್ತಿರೋ ಮುದ್ರೆ ಅದಕ್ಕೆ ಸ್ಪಂದಿಸಿದಾಗ ಆ ದೇವಿಗೆ ಅದನ್ನು ತಗೊಂಡೋಗಿ ಬಿಡುತ್ತಂತೆ ತಾರಾದೇವಿಗೆ. ಅದರಿಂದ ಈ ದಶಮಹಾಕಾಳಿಯರಲ್ಲಿ 10 ಜನ ಕಾಳಿಯರಲ್ಲಿ ಈ ಕಾಳಿನ ಕೂಡ ಒಂದು ವಿಶೇಷವಾದದ್ದು ವಾಕ್ಸಿದ್ಧಿ ಜ್ಞಾನ, ವಾಕ್ಶುದ್ಧಿ ವಿವೇಕ, ವಾಕ್ಶುದ್ಧಿ ಮತ್ತೆ ವಾಕ್ಸಿದ್ಧಿ ಜೊತೆಗೆ ವಿಪರೀತವಾದಂತ ಅಗಾಧವಾದಂಥ ಭಂಡಾರವನ್ನು ಕೊಡುವಂಥ, ಜ್ಞಾನ ಭಂಡಾರ ಕೊಡುವಂಥ ತಾರಾದೇವಿ. ಅದರಿಂದ ಯಾರು ಈ ತಾರಾದೇವಿನ ಮಾಡ್ತಾರೋ, ಎಮೋಷನಲ್ ಕೋಶೆಂಟು, ಸ್ಪಿರಿಚುವಲ್ ಕೋಶೆಂಟು, ಇಂಟೆಲಿಜೆಂಟ್ ಕೋಶೆಂಟು, ಐ ಕ್ಯೂ ಇ ಕ್ಯೂ ಎಕ್ಸ್ ಕ್ಯೂ, ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಜೊತೆಗೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಬೆಳಗ್ಗೆನೂ ಬೇಕು, ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಮಧ್ಯಾಹ್ನನೂ ಬೇಕು, ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಸಂಜೆನೂ ಬೇಕು. ಯಾವ ತ್ರಿಕಾಲವೂ ನಮಗೆ ಬೇಕಾಗಿದ್ದ ಆ ದೇವಿ ನಮ್ಮ ಬೆನ್ನಿಂದ ನಿಂತು ನೀನು ಮಾಡ್ತಾ ಇರೋದಕ್ಕೆ ಈ ಮಾತಾಡಬೇಕು, ಈ ಕೆಲಸ ಈ ಇಂಟ್ರಿಗೆ ಹೋಗ್ಬೇಕಾದ್ರೆ ಹಿಂಗೆ ಆನ್ಸರ್ ಮಾಡಬೇಕು, ಈ ಕೆಲಸಕ್ಕೆ ಹೋಗ್ಬೇಕು ಇಷ್ಟೇ ಮಾತಾಡಬೇಕು, ಕೋರ್ಟ್ಗೆ ಹೋಗ್ಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಎಲ್ಲ ಕೆಲಸಕ್ಕೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತು, ಅಷ್ಟು ಜ್ಞಾನ, ಅಷ್ಟು ಶಕ್ತಿ, ಆ ಮಾಡೋಕ್ಕೆ ಕ್ರಿಯಾಶಕ್ತಿ, ಆ ಕೆಲಸ ಮಾಡೋಕ್ಕೆ ಎನರ್ಜಿ ಕ್ರಿಯಾಶಕ್ತಿ, ಅವ್ರ ಜೊತೆ ಸ್ಪಂದಿಸಕ್ಕೆ ಮಾತು, ಮತ್ತೆ ನಮಗೆ ಅಲ್ಲಿ ಏನಾಗಬೇಕು ಅಂತ ಪ್ಲಾನ್ ಮಾಡಿದ ಇಚ್ಛಾಶಕ್ತಿ, ಅದು ಸಕ್ಸಸ್ ಆಗಬೇಕು ಅಂದರೆ ಈ ಐ ಕ್ಯೂ ಇ ಕ್ಯೂ ಮತ್ತು ಎಸ್ ಕ್ಯೂ ಈ ಮೂರನ್ನು ಪಿಟ್ಯೂಟರಿ ಗ್ಲ್ಯಾಂಡ್ ಪೀನಿಯಲ್ ಗ್ಲ್ಯಾಂಡ್ ಎರಡೂ ನಮಗೆ ಸಮತೋಲನದಲ್ಲಿ ಬ್ಯಾಲೆನ್ಸ್ ಮಾಡಿಕೊಡುತ್ತೆ ಈ ತಾರಾದೇವಿ ಮುದ್ರಾ ಮಂತ್ರ. ಅದರಿಂದ ಯಾರು ಈ ವಿಶೇಷವಾಗಿ ನವರಾತ್ರಿ ದಿವಸ ಈ ತಾರಾದೇವಿ ಕಥೆ ಕೇಳ್ತಾರೋ, ಯಾರು ಈ ಕಥೆನ ಓದ್ತಾರೋ, ಈ ಮುದ್ರಾ ಮಂತ್ರ ಮೂಲಕ ಯಾರು ಧ್ಯಾನ ಮಾಡ್ತಾರೋ, ಅವರಿಗೆ ಜನ್ಮ ಜನ್ಮಾಂತರಕ್ಕೆ ಆಗೋಷ್ಟು, ಮುಂದೆ ಜನ್ಮಾಂತ ಇದ್ರೆ ಅಷ್ಟು ಆಗೋಷ್ಟು ಜ್ಞಾನ ವಿವೇಕ ಬುದ್ಧಿ ಶಕ್ತಿಯನ್ನು ಕೊಡ್ತಾಳೆ ಅಂತ ತಾರಾತಂತ್ರ ಸಾಧನೆ ಹೇಳ್ತಾರೆ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾರಾದೇವಿ ಬಗ್ಗೆ ಬಹಳಷ್ಟು ವಿಷಯನ ತಿಳಿಸ್ಕೊಟ್ರಿ, ಧನ್ಯವಾದಗಳು ಗುರುಜಿ. ಸಾಯಿರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಗುರುಜಿಯನ್ನು ನೀವು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರಂತ ನಂಬರ್ನ ನೋಟ್ ಮಾಡ್ಕೊಳ್ಳಿ, ಭೇಟಿ ಮಾಡಿ. ಇದಾಗಿತ್ತು ಈ ಹೊತ್ತಿನ ಮುದ್ರಾ ಮಂತ್ರ ತಂತ್ರ. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಕಸ್ತೂರಿ ನ್ಯೂಸ್ 24.